ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸ್ನೇಹ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ವರದಾನ್ ಫರ್ಟಿಲಿಟಿ ಸೆಂಟರ್, ಬಾನಸ್ವಾಡಿ, ಬೆಂಗಳೂರು. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪೂರ್ ಓವೇರಿಯನ್ ರಿಸರ್ವ್ ಮತ್ತು ಪೂರ್ ಓವೇರಿಯನ್ ರೆಸ್ಪಾನ್ಸ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಪೂರ್ ಓವೇರಿಯನ್ ರಿಸರ್ವ್ ಅಂತಂದರೆ ಒಂದು ಹೆಂಗಸಿನಲ್ಲಿ ಅವರ ಮೊಟ್ಟೆಯ ಕೆಪಾಸಿಟಿ ಕಡಿಮೆ ಇದ್ದಾಗ ನಾವು ಪೂರ್ ಓವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಅಂದರೆ ಈಗ ಆಕೆಯ ಸ್ಕ್ಯಾನ್ ಮಾಡಿದಾಗ ನಾವು ಅವ್ರದ್ದು ಆ್ಯಂಟ್ರಲ್ ಫಾಲಿಕಲ್ ಕೌಂಟ್ ಅಂತ ಹೇಳ್ತೀವಿ. ಸ್ಕ್ಯಾನ್ ಮಾಡಿದಾಗ ಮೊಟ್ಟೆಗಳು 5ಕ್ಕಿಂತ ಕಡಿಮೆ ಇದ್ದಾಗ, ಮತ್ತು AMH ಅಂತ ಒಂದು ಹಾರ್ಮೋನ್ ಟೆಸ್ಟ್ ಇರುತ್ತೆ, ಅದು 1.2ಗಿಂತ ಕಡಿಮೆ ಇದ್ದಾಗ ನಾವು ಪೂರ್ ಓವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಪೂರ್ ಓವೇರಿಯನ್ ರೆಸ್ಪಾನ್ಸ್ ಅಂತಂದರೆ ಆಕೆಗೆ ಒಂದು 3 ಸಲ IVF ಮಾಡಿ ಒಳ್ಳೆಯ ಕ್ವಾಲಿಟಿ ಎಂಬ್ರಿಯೋಸ್ ಒಂದು 4 ನಾವು ಹಾಕಿದ್ದಾಗ, ಆಗ ಅವ್ರಿಗೆ ಪ್ರೆಗ್ನೆನ್ಸಿ ನಾವು ಬರದೇ ಇದ್ದಾಗ ಪೂರ್ ಓವೇರಿಯನ್ ರೆಸ್ಪಾನ್ಸ್ ಅಂತ ಕರಿತೀವಿ. ಅವ್ರದ್ದು ಓವೇರಿಯನ್ ರಿಸರ್ವ್ ಎಲ್ಲ ನಾರ್ಮಲ್ ಇರ್ಬೋದು, ಬಟ್ ಎಲ್ಲ ನಾರ್ಮಲ್ ಇದ್ದರೂ ಸಹ ಅವರಿಗೆ ಪ್ರೆಗ್ನೆನ್ಸಿ ಬರ್ತಾ ಇರಲ್ಲ, ಮತ್ತು ರೆಸ್ಪಾನ್ಸ್ ಒಳ್ಳೆಯ ರೆಸ್ಪಾನ್ಸ್ ಕೂಡ ಅಂದ್ಕೊಂಡಂಗೆ ಬರ್ತಾ ಇರಲ್ಲ. ಸೊ ಇದನ್ನು ನಾವು ಪೂರ್ ಓವೇರಿಯನ್ ರಿಸರ್ವ್ ರೆಸ್ಪಾನ್ಸ್ ಅಂತ ಕರಿತೀವಿ. ಸೊ ಪೂರ್ ಓವೇರಿಯನ್ ರಿಸರ್ವ್ ಆಗಲಿಕ್ಕೆ ಈಗ ಪ್ರತಿ ಒಂದು ಹೆಣ್ಮಗಳು ಹುಟ್ಟಿದಾಗ ಆಕೆ ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಆಕೆಗೆ ಇಷ್ಟು ನಿರ್ದಿಷ್ಟವಾದ ಒಂದು ಮೊಟ್ಟೆ ಇಷ್ಟಿರೋ ನಂಬರ್ಸ್ ಇರಬೇಕು ಅಂತ ಅದೇ ಗರ್ಭದಲ್ಲಿದ್ದಾಗಲೇ ಕೂಡ ಅದು ನಿಶ್ಚಯ ಆಗಿಬಿಟ್ಟಿರುತ್ತೆ. ಸೊ ಆಕೆ ಹುಟ್ಟಿದಾಗ ಮತ್ತಷ್ಟು ಅದು ಮೊಟ್ಟೆಯ ರಿಸರ್ವ್ ಕಡಿಮೆ ಹಾಕ್ಕೊಂಡು ಬರುತ್ತೆ. ಸೊ ಆಕೆ ಇನ್ನು ಋತುಮತಿ, ಫಸ್ಟ್ ಟೈಮ್ ಋತುಮತಿ ಆದಾಗ ಇನ್ನೊಂದು ಸ್ವಲ್ಪ ಮೊಟ್ಟೆ ರಿಸರ್ವ್ ಕಡಿಮೆ ಆಗುತ್ತೆ. ಸೊ ಆಕೆ ಋತುಮತಿ ಆದಾಗಲಿಂದ ಅವಳದ್ದು ಋತುಚಕ್ರ ಪೂರ್ತಿ ಮುಗಿದು ಮೆನೋಪಾಸ್ ಆಗೋವರೆಗೂ ಒಂದು ಇಷ್ಟು ಅಂತ ಒಂದು ಅಕೌಂಟಲ್ಲಿ ಒಂದು ಇಷ್ಟೇ ಇಷ್ಟು ಅಂತ ಹೇಳ್ಬಿಟ್ಟು ಒಂದಷ್ಟು ಮೊಟ್ಟೆಗಳು ಉಳ್ಕೊಂಡಿರ್ತವೆ, ಅವೇ ನೆಕ್ಸ್ಟು ಅವ್ರಿಗೆ ಯೂಸ್ ಮಾಡ್ಕೊಳ್ಬೇಕು. ಈ ಥರ ಆಕೆಯ ಒಂದು ಹುಟ್ಟು ಬೇಕಾದರೆ ಅವ್ರದ್ದು ಒಂದು ಪ್ರಕ್ರಿಯೆ ಒಂದು ನಿಶ್ಚಯ ಆಗಿರುತ್ತೆ. ಸೊ ಈ ಪೂರ್ ಓವೇರಿಯನ್ ರಿಸರ್ವ್ ಆಗಲಿಕ್ಕೆ ಕಾರಣ ಏನು? ಹಾಗಾದರೆ ಆಕೆಗೆ ಒಂದಿಷ್ಟು ಅಂತ ಹೇಳ್ಬಿಟ್ಟು ಆಕೆ ಓವರಿನಲ್ಲಿ ಇಷ್ಟು ಅಕೌಂಟ್ ಅಂತ ಇದ್ದಾಗ ಇದು ಸಡನ್ನಾಗಿ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಸೊ ಕಾರಣಗಳೇನು ಅಂತಂದರೆ, ಒಂದು 35 ಆಗ್ತಿದ್ದಂಗೆ ಹೆಂಗಸರಿಗೆ ಸಡನ್ನಾಗಿ ಅವ್ರದ್ದು ಓವೇರಿಯನ್ ರಿಸರ್ವ್ ಕಡಿಮೆ ಹಾಕ್ಕೊಂಡು ಬರುತ್ತೆ. ಅದು ನ್ಯಾಚುರಲ್, ಅದು ಎಲ್ಲರಿಗೂ ಅದೇ ಥರನೇ ಆಗುತ್ತೆ. ಯಾಕಂದರೆ ಅವರ ಓವೇರಿಯನ್ ಫಂಕ್ಷನ್ ನ್ಯಾಚುರಲಾಗಿ ಕಡಿಮೆ ಹಾಕ್ಕೊತಾ ಬರುತ್ತೆ, ಬಾಡಿಯಲ್ಲಿ ಕೆಲವು ಚೇಂಜಸ್ ಆಗುತ್ತೆ, ಹಾಗಾಗಿ ಅದು ಕಡಿಮೆ ಆಗುತ್ತೆ. ಇನ್ನು ಅದು ಬಿಟ್ಟರೆ ಆಕೆ ಹುಟ್ಟಿದಾಗ ಏನಾದರೂ ಅವಳಿಗೆ ಜೆನೆಟಿಕ್ ಬೈ ಬರ್ತೆ, ಅವಳಿಗೆ ಏನಾದರೂ ಜೆನೆಟಿಕ್ ತೊಂದರೆಗಳಿದ್ದಾಗ ಆಗ ಕೂಡ ಅವಳದ್ದು ರಿಸರ್ವ್ ಕಡಿಮೆ ಹಾಕ್ಕೊಂಡು ಬರುತ್ತೆ. ಅಥವಾ ಅವಳು ಹುಟ್ಟಬೇಕಾದ್ರೆ ಏನಾದರೂ ತೊಂದರೆಗಳಾಗಿ ಆಕೆಗೆ ಏನಾದರೂ ಸಮಸ್ಯೆಗಳಾಗಿತ್ತು ಅಂದರೆ ಆಗ ಕೂಡ ಓವೇರಿಯನ್ ರಿಸರ್ವ್ ಕಡಿಮೆ ಆಗುತ್ತೆ. ಇನ್ನು ಕೆಲವೊಮ್ಮೆ ಜೆನೆಟಿಕ್ ತೊಂದರೆಗಳಿಂದ ಅಲ್ಲದೇ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಆಕೆ ಯಾವುದಾದ್ರು ಒಂದು ಕ್ಯಾನ್ಸರಿಂದ ಬಳಲ್ತಿದ್ದಾಗ ಅಥವಾ ಓವೇರಿಯನ್ ಕ್ಯಾನ್ಸರ್ ಇದ್ದಾಗ ಆವಾಗ ಅವಳು ಏನಾದರೂ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಏನಾದರೂ ತೊಗೊಳ್ತಿದ್ದಾಗ ಕೂಡ ಆವಾಗ ಅವಳದು ಓವೇರಿಯನ್ ರಿಸರ್ವ್ ಕಡಿಮೆ ಹಾಕ್ಕೊಂಡು ಬರುತ್ತೆ. ಆಮೇಲೆ ಕೆಲವೊಮ್ಮೆ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಾಯಿಲೆ ಇದೆ, ಆವಾಗಲೂ ಕೂಡ ಅವರಲ್ಲಿ ಓವೇರಿಯನ್ ರಿಸರ್ವ್ ಕಡಿಮೆ ಹಾಕ್ಕೊತ ಬರುತ್ತೆ. ಮತ್ತು ಓವರಿನಲ್ಲಿ ಯಾವುದಾದ್ರು ಒಂದು ಸಿಸ್ಟ್ಗಳಿರಬಹುದು, ಅದಕ್ಕೋಸ್ಕರ ಏನಾದರೂ ಒಂದು ಆಪರೇಷನ್ ಮಾಡಿರ್ತಾರೆ. ಸೊ ಆಪರೇಷನ್ ಮಾಡಿದ ಮೇಲೆ ಕೂಡ ಓವೇರಿಯನ್ ರಿಸರ್ವ್ ಸಡನ್ನಾಗಿ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಲ್ಲದೆ ಈಗ ನೀವು ಚಿಕ್ಕ ಚಿಕ್ಕ ಹುಡುಗಿರಿ 26 ವರ್ಷ 28 ವರ್ಷದವ್ರೂ ನಾವು ಓವೇರಿಯನ್ ರಿಸರ್ವ್ ಕಡಿಮೆ ಆಗಿರುವಂಥ ಒಂದು ಕೇಸ್ಗಳನ್ನು ನೋಡಿದ್ದೀವಿ. ಸೊ ಅಂಥವ್ರಿಗೆ ಏನಾಗುತ್ತೆ ಅಂತಂದರೆ ಒಂದೊಂದು ಸಲ ಅವ್ರಿಗೆ ಅವರೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಥವಾ ಅವ್ರ ಲೈಫ್ ಸ್ಟೈಲು ಅಥವಾ ಅವರು ಯಾವುದೋ ಒಂದು ಕೆಮಿಕಲ್ಸ್ ಎನ್ವೈರನ್ಮೆಂಟಲ್ಲಿ ಯಾವುದೋ ಒಂದು ಕೆಮಿಕಲ್ಸು ಹಾನಿಕಾರಕ ಕೆಮಿಕಲ್ಸ್ಗೆ ಎಕ್ಸ್ಪೋಜರ್ ಆದಾಗ ಕೂಡ ಅದು ಕೂಡ ಅವ್ರಿಗೆ ಪರ್ಮನೆಂಟಾಗಿ ಓವರಿನ ರಿಸರ್ವನ್ನು ಡ್ಯಾಮೇಜ್ ಮಾಡಿಬಿಡ್ಬೋದು. ಸೊ ಅವ್ರ ರಿಸರ್ವ್ ಕಡಿಮೆ ಆಗಿರೋವಂಥದ್ದು ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾದರೆ ಪೂರ್ ಓವೇರಿಯನ್ ರಿಸರ್ವ್ ಇದ್ದಾಗ ಏನು ಸಮಸ್ಯೆ ಆಗುತ್ತೆ ಅಂತ ನೀವು ಕೇಳಿದ್ರೆ, ಸೊ ಅವರಿಗೆ ಇನ್ಫರ್ಟಿಲಿಟಿ ಅಂದರೆ ಅವರಿಗೆ ಬಂಜೆತನ ಆಗುತ್ತೆ. ಅವರು ಎಷ್ಟು ನ್ಯಾಚುರಲಾಗಿ ಎಷ್ಟೋ ವರ್ಷ ಮದುವೆ ಆಗಿ ಟ್ರೈ ಮಾಡಿದ್ರು ಸಹ ಅವರಿಗೆ ನಾರ್ಮಲ್ಲಾಗಿ ಎಗ್ ದಪ್ಪ ಮೊಟ್ಟೆ ಬರದೇ ಇರಬಹುದು, ಅದು ಬಂದರೂ ಸಹ ಅದು ಒಡಿದೇ ಇರಬಹುದು, ಅಥವಾ ಸ್ಪರ್ಮ್ ಜೊತೆ ಸೇರಿಕೊಂಡು ಅದು ನಾವು ಫರ್ಟಿಲೈಸೇಷನ್ಗೆ ಅಂತ ಇದು ಮಾಡಿದಾಗ ಅದು ಫರ್ಟಿಲೈಸ್ ಆಗದೇ ಇರ್ಬೋದು. ಫರ್ಟಿಲೈಸ್ ಆದರೆ ಅಕಸ್ಮಾತ್ ಹೋಗಿ ಇಂಪ್ಲಾಂಟೇಷನ್ ಆಗದೇ ಇರ್ಬೋದು, ಅಥವಾ ಇಂಪ್ಲಾಂಟೇಷನ್ ಆದರೂ ಸಹ ಪ್ರೆಗ್ನೆನ್ಸಿ ಬರುತ್ತೆ, ಬಟ್ ಅದು ವೀಕ್ ಪ್ರೆಗ್ನೆನ್ಸಿ ಇರುತ್ತೆ. ಪದೇ ಪದೇ 5ನೇ ವಾರದಲ್ಲಿ 6ನೇ ವಾರದಲ್ಲಿ ಪದೇ ಪದೇ ಅವಳಿಗೆ ಅಬಾರ್ಷನ್ಸ್ ಆಗ್ತಾ ಇರ್ಬೋದು, ಒಂದು 5 ಅಬಾರ್ಷನ್ಸ್ ಆಗಿಬಿಡುತ್ತೆ. ಸೊ ಈ ಥರ ಓವೇರಿಯನ್ ರಿಸರ್ವ್ ಕಡಿಮೆ ಇದ್ದಾಗ ಈ ಥರದ್ದೆಲ್ಲ ಸಮಸ್ಯೆಗಳು ಕಾಡುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಪೀರಿಯಡ್ಸು ಸ್ವಲ್ಪ ಸ್ವಲ್ಪನೇ ಬರೋದು, ಅಥವಾ ಪೀರಿಯಡ್ಸ್ ಒಂದು 2-3 ತಿಂಗಳಿಗೊಮ್ಮೆ ಬರದೇ ಇರೋದು, ಅಥವಾ ಕೊನೆಗೆ ಹೋಗ್ತಾ ಹೋಗ್ತಾ ಕೊನೆಗೆ ಮೊಟ್ಟೆ ನಿಂತೋಗ್ಬಿಡುತ್ತೆ. ಎಷ್ಟೊಂದು ಜನರಿಗೆ ಮೊಟ್ಟೆ ಬರೋದಿಲ್ಲ. ಈ ಥರ ರಿಸರ್ವ್ ಕಡಿಮೆ ಇದ್ದಾಗ ಕೂಡ ಈ ಥರ ತೊಂದರೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಪೂರ್ ಓವೇರಿಯನ್ ರಿಸರ್ವಲ್ಲಿ ನಂಬರ್ ಅಲ್ಲದೆ ಅದರ ಮೊಟ್ಟೆಯ ಕ್ವಾಲಿಟಿ ಕೂಡ ಅಫೆಕ್ಟ್ ಆಗಿರುತ್ತೆ, ಹಾಗಾಗಿ ಅವ್ರಿಗೆ ಬಂಜೆತನ ಆಗುತ್ತೆ. ಸೊ ಪೂರ್ ಓವೇರಿಯನ್ ರಿಸರ್ವ್ ಇದ್ದಾಗ ನಾವು ಯಾವ ಟೆಸ್ಟ್ಗಳನ್ನು ಮಾಡ್ತೀವಿ ಅಂತಂದರೆ, ನಾವು ಕೆಲವು ಹಾರ್ಮೋನ್ ಟೆಸ್ಟ್ಗಳನ್ನು ಮಾಡ್ತೀವಿ. ಮುಟ್ಟಾದ 2ನೇ ದಿನ ಅವರು ಹಾರ್ಮೋನ್ ಟೆಸ್ಟ್ಗಳು ಕೆಲವು ಬರ್ಕೊಡ್ತೀವಿ, AMH FSH LH ಅಂತ ಕೆಲವು ಹಾರ್ಮೋನ್ಸು, ಅದನ್ನು ಮಾಡಿಸ್ಕೊಳ್ಬೇಕು.
ಮತ್ತು ಮುಟ್ಟಾದ ಎರಡನೇ ದಿನ ಪೀರಿಯಡ್ಸ್ ಬಂದಮೇಲೆ ಎರಡನೇ ದಿನದಲ್ಲಿ ನಾವು ಒಂದು ಸ್ಕ್ಯಾನಿಂಗ್ ಸಹ ಮಾಡ್ತೀವಿ, ಇಂಟರ್ನಲ್ ಸ್ಕ್ಯಾನಿಂಗು. ಅದರಲ್ಲಿ ನಾವು ಮೊಟ್ಟೆ ಎಷ್ಟಿದೆ ಅಂತ ಕೂಡ ಸ್ಕ್ಯಾನಿಂಗ್ ಮುಖಾಂತರ ನೋಡ್ತೀವಿ. ಸೊ ಇದಲ್ಲದೆ ನಾವು ಟ್ರೀಟ್ಮೆಂಟ್ ಹಾಗಾದರೆ ಪೂರ್ ಒವೇರಿಯನ್ ರಿಸರ್ವ್ ಅಂದರೆ ಏನು ಮಾಡಬಹುದು? ಸೊ ಅವ್ರಿಗೆ ನ್ಯಾಚುರಲಾಗಿ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅವ್ರದ್ದು ರಿಸರ್ವ್ ತುಂಬಾ ಕಡಿಮೆ ಇದೆ ಅಂತಂದರೆ ಡೈರೆಕ್ಟಾಗಿ ನಾವು IVFನೇ ಸಜೆಷನ್ ಕೊಡಬೇಕಾಗತ್ತೆ. ಅಕಸ್ಮಾತ್ ಓ ಸುಮಾರಾಗಿದೆ ರಿಸರ್ವ್ ಪರವಾಗಿಲ್ಲ ಅಂತಂದರೆ, ಮದುವೆ ಆಗಿ ಕೆಲವು ವರ್ಷಗಳೇ ಆಗಿದೆ, ಬೇರೆ ಏನೂ ತೊಂದರೆ ಇಲ್ಲ ಅಂದರೆ ನಾವು ಆವಾಗ IUI ಮುಖಾಂತರ ಕೂಡ ಅವರಿಗೆ ಟ್ರೀಟ್ಮೆಂಟನ್ನು ನಾವು ಹೇಳಬಹುದು. ಬಟ್ ತುಂಬ ರಿಸರ್ವ್ ಇಲ್ಲವೇ ಇಲ್ಲ ಆ ಥರ ಇದ್ದವ್ರಿಗೆ ಅವರ ಮೊಟ್ಟೆನಲ್ಲೇ ಅವರಿಗೆ ಈವನ್ IVF ಮಾಡಿದ್ರು ಕೂಡ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ಸೊ ನಾವು ಆವಾಗ ಬೇರೆಯವರಿಂದ ಎಗ್ ತಗೊಂಡು ಕೂಡ ಟ್ರೀಟ್ಮೆಂಟನ್ನು ನಾವು ಸಜೆಷನ್ ಮಾಡಬೇಕಾಗುತ್ತೆ. ಸೊ ಈ ಮಾಹಿತಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದ್ರು ಕ್ವೆಶನ್ಸ್ ಅಥವಾ ಏನಾದರೂ ತೊಂದರೆಗಳು ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ನಮಗೆ ಚಾಟ್ ಮುಖಾಂತರ ಬರೀಬಹುದು.